ನಿನಗೆ ನೀ ಎನಗೆ ಚಿತ್ರತಂಡಕ್ಕೆ ಶುಭಾಶಯಗಳು. ಮಗ, ನಾನೊಂದು ಕತೆ ಬರ್ತಿದ್ದೀನಿ, ಅದನ್ನೇ ಫಿಲಮ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮ್ಯಾಟ್ರ್ ಇರೋ ಕತೆ ಇದ್ರೆ ಹೇಳು, ನಾನೇ ಇರೋ ಹೋಗ್ತೀನಿ, ನಾನು ಕ್ಯಾಮ್ರಾಮನ್ ಆಗ್ತೀನಿ. ಸುಮ್ನಿರೋ, ಅವನೇನೋ ಕತೆ ಬರೆದವನೇ, ಒಂದ್ಸತಿ ಕೇಳೋಣ. ನೀನು ಹೇಳು ಮಗ. ಓಪ್ ನಿಂಗೆ ಬುಲೆಟ್ ಸೌಂಡ್. ಅದ್ರ ಮೇಲೆ ನಮ್ಮ ಹೀರೋ ನೋಡಕ್ ಸಕ್ಕದಾಗಿರ್ತಾನೆ, ವೆರಿ ಹೀರೋಯಿಕ್, ಸ್ಲೋ ಮೋಷನಲ್ ಎಂಟ್ರಿ. ಏನೋ ಮಗ, ತುಂಬಾ ಡೀಪಾಗಿ ಡಿಸ್ಕಶನ್ ನಡೀತಾ ಇದೆ. ರವಿ ಒಂದ್ ಕತೆ ಹೇಳ್ತಿದ್ದಾನೆ. ಹೌದಾ ಮಗ, ನನಗೂ ಹೇಳೋ, ನಾನು ಕೇಳ್ತೀನಿ. ಮ್ಯೂಸಿಕ್ ಸೌಂಡ್, ಜನ ಮಾತಾಡ್ತಾ ಇರೋದು ಎಲ್ಲೋ ಒಂದೇ ಸತಿ ಕೇಳಿಸ್ತಾ ಇರುತ್ತೆ, ಅದೆಲ್ಲೋ ದೂರದಲ್ಲಿ ಒಂದ್ ನಗು ಕೇಳುತ್ತೆ. ನಾಯಕ ನಗು ಬಂದ ಕಡೆ ನೋಡ್ತಾನೆ, ಎಲ್ಲ ಶಬ್ದಗಳು ನಿಶಬ್ದ. ಆ ನಗು ಒಂದ್ಬಿಟ್ಟು ನಾಯಕನಿಗೆ ಅವಳು ಅಪ್ಸರೆ ತರ ಕಾಣಿಸ್ತಾಳೆ. ಇವಳು ಹುಟ್ಟಿರದೆ ನನಗೋಸ್ಕರ ಅಂತ ಅವಳ ಹತ್ರ ಹೋಗ್ತಾನೆ. ಥ್ಯಾಂಕ್ ಯು ಸೋ ಮಚ್. ಯಾಕೆ? ಯಾಕಂದ್ರೆ ಮುಂದಿನ ವರ್ಷ ನಾನು ಒಂದ್ ಮುದ್ದಾದ ಮಗುಗೆ ತಂದೆ ಆಗ್ತಾ ಇದ್ದೀನಿ. ಅದು ನನ್ನ ಹತ್ರ ಕೇಳ್ತಿದ್ದೀರಾ? ಯಾಕಂದ್ರೆ ಆ ಮುದ್ದಾದ ಮಗುಗೆ ನೀನೇ ತಾಯಿ. ಹೌದಾ? ವಾಟ್ ಇಡಿಯಟ್, ಏನ್ ಹುಚ್ಚಿಕೆ ಚಿಡಿದಿದೆ ನಿಂಗೆ? ಎರಡು ನಿಮಿಷ ಆಯ್ತು. ಕಣ್ಣಲ್ಲೇ ಕಣ್ಣಲ್ಲೇ ನೀ ದೋಚಿ ಹೋದೆ ನನ್ನ ಜೀವವ, ನಿಂತಲ್ಲೇ ನಿಂತಲ್ಲೇ ನಾನಾದೆ ಸ್ವರ್ಗ ಕಂಡುಕೊಂಡವ. ಇಂದು ಹಾಗೆ ಇರದ ಇಂಥ ಚಂದ ಸಂಭವ, ಒಂದೇ ಉಸಿರಲಿ ಎಲ್ಲವನ್ನು ಹೇಳೋದ. ಹೆಚ್ಚು ಕಮ್ಮಿಯಾಗಿರೋ ಹಾಗೆ ಆಗಿ ಹೋಗಿದೆ, ಏನು ಅಂತ ಕೇಳದಂತೆ ಇನ್ನು ಕಾಡೋದ. ಸರಿ ಆಯ್ತು. ಮನುಷ್ಯರು ಬಿಟ್ರೆ ಮನೆಯೊಳಗಡೆ ಬಂದ್ಬಿಡ್ತಾನೆ. ನಿಂಗ್ ಮಾಡಕ್ ಬೇರೆ ಏನು ಕೆಲ್ಸ ಇಲ್ವಾ? ನಾಚಿಕೆ ಮನ ಮರೆಯದಿದ್ಯಾ ಹೇಳು, ಇಲ್ಲಿ ಬಂದು ಸಾಯ್ತಿದ್ಯಾ? ಎಕ್ಸ್ಕ್ಯೂಸ್ ಮೀ, ನನ್ಗೆ ಯಾಕ್ರಿ ಬೈತೀರಾ? ಬೈಯೋಂಗಿದ್ರೆ ಈ ಗೂಗಲ್ ಮ್ಯಾಪ್ ಬೈರಿ. ಗೂಗಲ್ ಮ್ಯಾಪ್? ಯಾಕೆ? ಯಾಕೆ ಅಂದ್ರೆ ನಾನು ಉಸಿರಾಡಕ್ಕೂ ಕಷ್ಟ ಆದಾಗ ನನ್ನ ಉಸಿರೆಲ್ಲಿದೆ ಅಂತ ಕೇಳಿದೆ, ಅದು ಕರ್ಕೊಬಂದು ನಿನ್ ಮುಂದೆ ನಿಲ್ಸ್ತು. ಯಪ್ಪ, ಬರೀ ಇದಾಯ್ತು ಎಂದು ಹೀಟ್ ಹೋಗೋ ಸುಮ್ನೆ. ಕಣ್ಣು ಮುಚ್ಚಿ ಕನಸನ್ನು ಕಾಣುವಾಗ ಅಲ್ಲೂ ನಿನ್ನೆ ಆರಾಧಿಸುವೆ. ಕರೆಯೊಂದ ನೀಡು ಈಗಲೇ ಎದುರಲ್ಲಿ ಹಾಜರಾಗುವೆ, ಪ್ರತಿಯೊಂದು ಜಾರು ಕ್ಷಣವನ್ನು ನೆನಪಂತೆ ಕಾಯುವೆ. ಆಕಾಶ ನೀಲಿ ನಾಚಿದೆ ಈ ನಿನ್ನ ಮಂದ ಹಾಸಕ್ಕೆ, ಹೊರಹೊಮ್ಮಿ ಬಂದ ಬಣ್ಣ ನಿನ್ನಿಂದಾನೆ. ಕಣ್ಣಲ್ಲೇ ಕಣ್ಣಲ್ಲೇ ನೀ ದೋಚಿ ಹೋದೆ ನನ್ನ ಜೀವವ. ಪ್ಲೀಸ್ ಇದನ್ನ ತಗೊಳ್ಳಿ. ನಾನ್ ಯಾಕೆ ತಗೋಬೇಕು? ನನಗ್ ಬೇಡ. ನನ್ ಮೇಲಿರೋ ಕೋಪನ ಇದ್ರ ಮೇಲೆ ಯಾಕ್ರಿ ತೋರಿಸ್ತೀರಾ? ಒಳ್ಳೆ ಬ್ರೀಡು ಕಣೆ, ಮಾರಿದ್ರೆ ಒಳ್ಳೆ ಕಾಸು ಬರುತ್ತೆ, ತಗೊಳ್ಳೆ. ಬಿಡು ಸುಮ್ಮನೆ,
ನಿನಗ್ ಬೇಡ ಅಂದ್ರೆ ನನಗ್ ಬೇಕು. ಇವಳಿಗೆ ಸ್ವಲ್ಪ ಸಂಕೋಚ ಜಾಸ್ತಿ, ಕೊಡಿ ನಾ ಕೊಡ್ತೀನಿ. ನೋಡಕ್ ದೊಡ್ಡ ಮನೆ ಹುಡುಗಿ ತರ ಕಾಣ್ತಾ ಇದೀರಾ? ನಾಯಿ ಮರಿ ಯಾರಿದಾರಲ್ಲಿ ಇದರಲ್ಲಿ ಬಾರೆ ನಾನೇನ ಮಾಡ್ದೆ? ಅವನ್ ಹಿಂಗ್ ಮಾಡ್ತಾನೆ, ಹೆಂಗ್ ಗೊತ್ತಿತ್ತು? ಹೋಗು. ಕತ್ತಿರು ನಾಯಿ ಕೊಟ್ಟಿದ್ದಾನೆ. ಹೇ, ನಿನ್ ಪ್ರಿಯನ್ ತಂಗಿ ಅಲ್ವಾ? ಹೌದು. ನೀವ್ಯಾರು? ಭಾವ ಅಂತ. ಭಾವನಾ? ಕೆಲವ್ರು ಕರೆಯೋದೆ ಹಾಗೆ. ಭಾವ? ಹಾ, ತೋಳಿ ಬಾಯ್. ವಿಚಿತ್ರದ ಹೆಸರು. ಭಾವ ಅಲ್ವಾ? ಏನೆ, ಯಾರು ಹೇಳಿದಿಂಗ್ ಭಾವ ಅಂತ? ಅವನ ಹೆಸರು ಹೇಳಿದ್ರೆ ನೀನ್ ಯಾಕೆ ಹಿಂಗ ಆಡ್ತೀಯಾ? ತಲೆಗೊಂದು ಕುಟ್ಟಂದ್ರೆ ಹೋಗೋದ್ಕೋ. ಏ, ಯಾವಾಗ್ಲೂ ಇದೇ ಆಯ್ತು ಇವಳ್ದು. ಜೂಳತ್ರ ಭಾವ ಅಂತ ಕರೆಸ್ತಾನ? ಮಾಡ್ತೀನಿ ಇವನ್ಗೆ. ಅಲ್ಲೇ ನಿಂತಿದ್ದಾನಲ್ಲ, ಗೊತ್ತಿದ್ದು ಅವನ್ಗೆ ಮಾರಿ ಹಬ್ಬ. ಏನಾಯ್ತೆ? ನನ್ನ ತಂಗಿ ಹತ್ರ ಹೋಗಿ ನಾನಿನ್ ಭಾವ ಅಂತ ಹೇಳಿದಾನೆ. ವಾವ್, ವಾಟ್ ಎ ಸರ್ಪ್ರೈಸ್! ಪೂರ್ವದಲ್ಲಿರೋ ನಿಮ್ಮನೆಲ್ ಮಲ್ಗೆ ಪಶ್ಚಿಮದಲ್ಲಿರೋ ನಮ್ಮನೆಯಿಂದ ಎದ್ ಬರ್ತಾರಾಗಿದ್ದ? ಏ, ನಿನ್ನ ನೀನು ಏನಂತ ಅನ್ಕೊಂಡಿದ್ಯಾ? ಅನ್ಕೊಂಡಿದ್ದೆ, ಹತ್ತು ವರ್ಷದಿಂದ ಮದ್ವೆ ಆಗಿದ್ದಿದ್ರೆ ಹತ್ತು ಜನ ಮಕ್ಳು ಇರ್ತಿದ್ರು ನನ್ಗೂ ನಿಂಗೂ ಅಂತ. ಸ್ಟಾಪ್ ಇಟ್! ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್, ನಮ್ಮ ಮನೆ ಹತ್ರ ಬಂದು ವಾಚ್ಮನ್ ಕೆಲಸ ಮಾಡೋದು, ನನ್ನ ಫ್ಯಾಮಿಲಿ ಹತ್ರ ಮಾತಾಡೋದಕ್ ನೋಡೋದು, ನನ್ನ ಹಿಂದೆನೇ ಸುತ್ತೋದು. ಅಲ್ಲ, ಇದನ್ನೆಲ್ಲ ಮಾಡಿದ್ರೆ ನಾನಿನ್ನ ಲವ್ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೋಡು, ಇನ್ನೊಂದ್ಸಲಿ ಈ ತರ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು. ಹೇ, ಸಾರಿ ಸಾರಿ, ನೀನ್ ಮೊದ್ಲೇ ಹೇಳ್ಬೇಕಾಗಿತ್ತಲ್ವಾ ನನ್ ಲವ್ ಮಾಡಕ್ ಇಷ್ಟ ಇಲ್ಲ ಅಂತ? ಆಗ ನಾನು ಖಂಡಿತ ನೀನ್ ಹಿಂದೆ ಬರ್ತಾ ಇರ್ಲಿಲ್ಲ. ನೋಡೆ, ಪೊಲೀಸ್ ಅಂದ ತಕ್ಷಣ ಹೇಗ್ ಹೆದರ್ಕೋಬಿಟ್ಟ. ಇನ್ನೊಂದ್ಸಲಿ ನೀನ್ ನನ್ನ ಹಿಂದೆ ಬಂದ್ರೆ ನಿನ್ ಮುಂದೆ ಪೊಲೀಸ್ನವ್ರು ಬರ್ತಾರೆ, ಅದು ಲಾಟಿ ಇಟ್ಕೊಂಡು ಆಯ್ತಾ? ನಿಮ್ ಸವಾಸನೇ ಬೇಡ ಮೇಡಮ್ ನಂಗೆ. ಆದ್ರೆ ನಿಮ್ಗೋಸ್ಕರ ಖರ್ಚಾಗಿರೋ 58,000 ಕೊಡಿ ಅಷ್ಟೇ. ಏನ ರೀ, ನಿಮ್ ದುಡ್ಡಲ್ಲಿ ನಾವ್ ಒಂದ್ ಟೀ ಕೂಡ ಕೊಡ್ದಿಲ್ಲ, ನಾವ್ ಯಾಕ್ರಿ ಕೊಡ್ಬೇಕು? ಹಲೋ ಮೇಡಮ್, ಲವರ್ಗೋಸ್ಕರ ಖರ್ಚು ಮಾಡಿರೋದಲ್ಲ, ಲವ್ಗೋಸ್ಕರ ಖರ್ಚು ಮಾಡಿರೋದು. ಏನ್ರಿ ನಿಮ್ಮ ಮಾತಿನ ಅರ್ಥ? ವೆರಿ ಸಿಂಪಲ್. ಒಂದ್ ಹುಡ್ಗ ಒಂದ್ ಹುಡ್ಗಿನ ಲವ್ ಮಾಡ್ತಿದ್ದಾನೆ ಅಂದ್ರೆ ಅವಳಗೋಸ್ಕರ ಏನೆಲ್ಲಾ ಮಾಡ್ತಾನೆ ಅಂತ ಅರ್ಥ. ಅದೇನ್ರಿ ಮಾಡಿದಿರ ನೀವ್ ನಂಗೆ? ಏನ್ ಮಾಡಿಲ್ಲ, ಫಸ್ಟ್ ಟೈಮ್ ನಾನು ನೀನ್ ನೋಡಿದ ತಕ್ಷಣ ನೀನ್ ನನ್ಗೆ ಇಷ್ಟ ಆದೆ, ನೀನ್ ಇಂಪ್ರೆಸ್ ಮಾಡ್ಬೇಕು ಅಂತ ಜಿಮ್ ಸೇರ್ಕೊಂಡೆ. ವಾರಕ್ಕೆ 2 ಸಲ ಫೇಶಿಯಲ್ ಮಾಡಿಸ್ಕೊತಾ ಇದೀನಿ. ನಾನ್ ನಿಂಗ್ ಚೆನ್ನಾಗಿ ಕಾಣ್ಬೇಕು, ಇಷ್ಟ ಆಗ್ಬೇಕು ಅಂತ ಬ್ರಾಂಡೆಡ್ ಬಟ್ಟೆ, ಶೂ, ಗಾಗಲ್ಸ್, ತಕ್ಕಂತೆ ಪರ್ಫ್ಯೂಮು. ನೀನ್ ಎಲ್ಲಿ ಹೋಗ್ತೀವೋ ಅಲ್ಲಿ ಬರೋದಕ್ಕೆ ಗಾಡಿಗೆ ಪೆಟ್ರೋಲು, ಹೆಲ್ಮೆಟ್ ಹಾಕೊಂಡ್ರೆ ನೀನ್ ನನ್ಗೆ ಎಲ್ಲಿ ಗುರ್ತಿಡಿಯಲ್ವೋ ಅಂತ ಪೊಲೀಸ್ ಅವ್ರಿಗೆ 18,000 ಫೈನ್ ಕಟ್ಟಿದೀನಿ. ಅಲ್ಲಿ ನಿಂತಿದಾರಲ್ಲ ಅವ್ರು ಒಳ್ಳೆ ಜನ ಅಲ್ಲ. ಬಾರೋ ಫ್ರೆಂಡ್ಸ್ ಅನ್ಸ್ಕೊಂಡಿರೋ ಕಚಡ ನನ್ ಮಕ್ಳು. ನಾನು ಆ ಕಡೆ ತಿರುಗ್ದಾಗ ನೀನ್ ನನ್ ನೋಡ್ದೆ ನಗಾಡ್ದೆ ಅಂತ ಹೇಳಿ ತಿಂಗ್ಳಿಗೆ 10 ಪಾರ್ಟಿ ಕೇಳ್ತಾರೆ. ಲಾಸ್ಟ್ ವೀಕ್ ನಿಂಗೆ ಹುಷಾರಿಲ್ಲ ಅಂತ ಹೇಳಿದಾಗ ಅರ್ಚನೆ ಮಾಡಿಸಿದ್ದೆ. ಒಂದ್ ನಿಮಿಷ ಇದ್ದು, ಇದನ್ನೆಲ್ಲ ನಾನ್ ಮಾಡು ಅಂತ ಹೇಳಿದ್ನ? ಈ ಒಂದ್ ಸೈಡ್ ಲವ್ ಮಾಡೋ ಹುಡುಗರ ಪ್ರೀತಿ ತಾಯಿ ಇದ್ದಾಗೆ, ತನ್ ಮಕ್ಳು ಇಷ್ಟ ಪಡ್ಲಿ ಬಿಡ್ಲಿ, ಆದ್ರೆ ಅವಳ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ. ಇದು ನಾವು. ಸಂತೋಷ, ನೀವ್ ಹೀಗೆ ನನ್ನ ಪ್ರೀತಿ ಮಾಡ್ತಾನೆ ಇರಿ, ಒಂದಲ್ಲ ಒಂದಿನ ಬೀದಿಗೆ ಬೀಳ್ತೀರ, ಆಮೇಲೆ ನಾನೇ ಬಂದು ನಿಮ್ ಕೈಗೇನಾದ್ರೂ ಕೊಟ್ಟು ಹೋಗ್ತೀನಿ. ಬರ್ಲಾ, ಹೊರಡೋಣ. ಹಲೋ, ಈಗ್ಲೂ ಬೀದಿಲ ನಿಂತಿದ್ದೀನಿ, ನಿನ್ ಹೃದಯ ಕೊಟ್ಟೋಗು. ಹೊಸ ಗಾಳಿ ಬೀಸಾಗಿದೆ, ಪ್ರಣಯಾನ ಪ್ರಾಣವಾಗಿದೆ, ಗುಣಗಾನ ನಿನ್ನದಾಗಿದೆ ಒಂದೊಂದು ಮಾತಲ್ಲು. ಹೊಸತೇನು ಭಾವ ಮೂಡಿದೆ, ಖುಷಿಯನ್ನು ತೀಡಿ ಹೋಗಿದೆ, ಬಿಡುವಿಲ್ಲದಂತೆ ನಿನ್ನ ಮೋಹಿಸರೆ. ಹಾಯ್, ನೀವು ಲೂಸರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ.
ನಾನು ಹೇಳಿದ್ಕೆಲ್ಲ ಉಲ್ಟಾ ಹೊಡಿತಾವಳಲ್ಲ, ನಾನೇ ಉಲ್ಟಾ ಹೊಡೆದ್ರೆ. ಹಲೋ ಎಕ್ಸ್ಕ್ಯೂಸ್ ಮೀ, ನನ್ನ ಲವ್ ಮಾಡ್ಬಿಡಿ. ಅದೇ ಜನ್ಮದಲ್ಲಿ ಸಾಧ್ಯ ಇಲ್ಲ. ಆದ್ರೆ ನಿಮ್ ಕಣ್ಗಳು ಬೇರೆ ಏನೋ ಹೇಳ್ತಾ ಇದೆ. ಏನ್ ಹೇಳ್ತಿದೆ, ಏನೋ ಹೇಳ್ತಿದೆ ಪಾಪು ಅಂತ. ನನ್ನ ತಾಯಿ ಕಣ್ಗಳ ತರನೆ ಇದೆ ನಿನ್ ಕಣ್ಗಳು. ಅವಳಿ ಪ್ರಪಂಚ ಬಿಟ್ಟು ಹೋಗ್ಬೇಕಾದ್ರೆ ನನ್ನ ಹತ್ರ ತುಂಬಾ ವಿಚಾರ ಹೇಳ್ಬೇಕು ಅನ್ಕೊಂಡಿದ್ಲು. ಅದ್ರಲ್ಲಿ ಒಂದೇ ಒಂದು ಅವಳ ಕಣ್ಣಲ್ಲಿ ಹೇಳಿದ್ದು, ಪಾಪು ನಾನು ತುಂಬಾ ದೂರ ಹೋಗ್ತಾ ಇದ್ದೀನಿ, ನಾನು ಹೋದ್ಮೇಲೆ ನೀನ್ ಯಾರೋ ನೋಡ್ಕೋತಾರೆ, ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾ ಹಾಗೆ ನನ್ನ ನೋಡ್ತಾ ಪ್ರಾಣ ಬಿಟ್ಟು. ಅಮ್ಮ ಅಂತ ಹೇಳಿದಾಗ ನನಗೆ ನೆನಪಾಗೋದು ಅವಳ ಮುಖ ಅಲ್ಲ, ಅವಳ ಕಣ್ಗಳು. ಆ ಕಣ್ಗಳನ್ನ ಮತ್ತೆ ನಾನು ನೋಡಿದೆ ನಿನ್ನಲ್ಲಿ. ನಾನು ತುಂಬಾ ಒಳ್ಳೆ ಹುಡುಗ ಅಂತ ಅನ್ಕೊಂಡಿದ್ದೆ. ಎಲ್ಲಿ ಹೋಗುತ್ತೆ ಗಂಡಸ್ರ ಬುದ್ಧಿ? ಅವನೆಲ್ಲ ಕಣ್ಣು ಮಿಸ್ಬಿಹೇವ್ ಮಾಡಿದ್ದು. ಮತ್ತೆ ಯಾರು? ನೀನ್ ಹಿಂದಿನ ಟೇಬಲ್ ನಲ್ಲಿ ಕೂತಿದ್ನಲ್ಲ ಅವನು. ಹಿಂದು ಮುಂದೆ ನೋಡದೆ ಒಡೆದ್ಬಿಟ್ಟಲ್ಲ ನೀನು? ಪಾಪ ಕಣ, ಅವನ್ ಎಲ್ರ ತರ ಅಲ್ಲ. ಸತ್ತಿಲ್ಲದೆ ಸೆಳೆದೆ ಮುತ್ತು ಚೂರಿನ ನೀಡಿರುವೆ ನಿಂಗಾಗಿಯೇ ನನ್ನ ಹೃದಯ ಜೋಪಾನ. ಎಲ್ಲಿ ಎಲ್ಲಿ ಕಂಡರು ನನ್ನ ಪ್ರೇಮ ಮಪ್ಪರು, ನನ್ನಲ್ಲಿ ನಾನೇ ಇಲ್ಲ ಎಲ್ಲ ನೀನೇನ. ಅಮ್ಮ ನನಗ್ ಫಸ್ಟ್ ಗಂಡ ನೋಡಮ್ಮ. ಯಾಕೆ? ನಮ್ಮ ಅಕ್ಕ ತಿಗ್ಲು ಅಂತ ಗೊತ್ತಾದ್ರೆ ನನ್ಗೆ ಅವ್ ಗಂಡು ಸಿಗಲ್ಲ. ಬಾಯಿ ಮುಚ್ಕೊಂಡು ಸುಮ್ನೆ ಇರೆ, ಅವಳಿಗೆ ದೃಷ್ಟಿಯಾಗಿದೆ. ದೃಷ್ಟಿ ಬಂದೇಮ್ಮ.
ತಗೋ ಎಲ್ರಿಗೂ ಕಾಫಿ ಕೊಟ್ಟು ಬಾ. ಅಲ್ಲಿನ್ ನೋಡ್ತಿದ್ಯ ತಗೋ. ಅಮ್ಮ ಒಂದ್ ನಿಮಿಷ ಇರು. ಫ್ರೆಂಡ್ಸ್ ಬಂದಿದ್ದಾರೆ, ಬಂದ್ಬಿಡ್ತಾಳೆ. ಕಾಫಿ ತಗೊಂಡ್ ಬಾ. ಅಮ್ಮ ನೀನು ನೋಡ್ದಾಗೆಲ್ಲ ನನಗೆ ಸರಿಯಾಗಿ ಬೈತಿದ್ದೆ, ಇವಾಗ ಮಾತ್ರ ಬರ್ತಿಲ್ಲ. ಆದರೆ ನಾನು ಮಾತಾಡ್ತೀನಿ ಮಾತಾಡ್ತೀನಿ. ಅವತ್ತು ನಡೆದಿದ್ದ ಇನ್ಸಿಡೆಂಟಿಂದ ನಾನಾಗೇ ಇಲ್ಲ. ಯಾರೋ ಯಾರೋ ನನ್ನೊಳಗೆ ಚಾಕು ತಗೊಂಡು ಚುಚ್ಚಿದಂಗೆ ಆಗ್ತಿದೆ. ಆದರೆ ನನಗೆ ನೋವೇ ಆಗ್ತಿಲ್ಲ. ನಂಗೆ ಹುಷಾರಿಲ್ಲ ಅಂದರೆ ನಾನು ಊಟ ಮಾಡೇ ಮಲಗ್ತಿದ್ದೆ. ಇವಾಗ ನಾನು ಚೆನ್ನಾಗಿದ್ದೀನಿ, ನಂಗೆ ಊಟ ಸೇರ್ತಿಲ್ಲ, ನಿದ್ದೆನೆ ಬರ್ತಿಲ್ಲ. ಗೊತ್ತಾ ನಂಗೆ, ನಾನು ಇದೇ ಮಾತ್ರ ತಗೊಂಡು ಮಲಗ್ಬೇಕಂತ ಅನ್ಸುತ್ತೆ. ಮೊದಲು ದೂರದಲ್ಲಿ ಯಾರಾದ್ರೂ ಮಾತಾಡ್ತಿದ್ರೆ ನನಗೆ ಕೇಳಿಸ್ತಿತ್ತು, ಇವಾಗ ಅಕ್ಕಪಕ್ಕ ಯಾರಾದ್ರು ಕಿರ್ಚಿದ್ರು ನನಗೆ ಕೇಳಿಸಲ್ಲ. ಒಬ್ಬೊಬ್ಳೆ ನಗಾಡ್ತೀನಿ, ಒಬ್ಬೊಬ್ಳೆ ಮಾತಾಡ್ತೀನಿ. ಮನೆಯವರೆಲ್ಲ ನನ್ನ ಹುಚ್ಚಿ ಹುಚ್ಚಿ ಅಂತ ಅಂದ್ಕೊಂಡಿದ್ದಾರೆ. ಬುಲೆಟ್ ಸೌಂಡ್ ಕೇಳಿಸ್ಕೊಂಡಾಗೆಲ್ಲ ನೀನೇ ಅಂತ ಅಂದ್ಕೊಂಡು ನಿನ್ನೆ ಹುಡುಕ್ತಿರ್ತೀನಿ ಗೊತ್ತಾ. ನಾನು ಏನಂದ್ರೆ ಈ ಥರ ಫೀಲಿಂಗ್ಸ್ ಎಲ್ಲ ನನಗೆ ಯಾವತ್ತೂ ಆಗೇ ಇಲ್ಲ, ಇದೇ ಫಸ್ಟ್ ಟೈಮ್. ಯಾಕೆ ಅಂತ ಎರಡು ದಿನದಿಂದ ಯೋಚನೆ ಮಾಡ್ತಾನೆ ಇದ್ದೆ. ಆಮೇಲೆ ಗೊತ್ತಾಯ್ತು ನಾನಿನ್ನ ಪ್ರೀತಿಸ್ತಿದ್ದೀನಿ ಅಂತ. ಐ ಲವ್ ಯು. ಎಂಥ ವಿಪರ್ಯಾಸ ಅಲ್ವಾ, ಅವತ್ತು ನಾನು ನಿನ್ನಿಂದೆ ಬರ್ತಿದ್ದೆ, ನೀ ದೂರ ಹೋದೆ, ಇವತ್ತು ನೀ ನನ್ನ ಮುಂದೆ, ನಾನು ಹಿಂದೆ. ಅಂದ್ರೆ ಪ್ಲೀಸ್ ನೀನು ಹೀಗೆಲ್ಲ ಮಾತಾಡಬೇಡ, ನಾನಿದ ನಿಜ ಕೇಳಿಸ್ಕೊಳಕ್ಕಾಗಲ್ಲ. ಎರಡು ದಿನಕ್ಕೆ ಈ ಥರ ಆಡ್ತಿದ್ಯಲ್ಲ, ಆದರೆ ನಾನು ಎರಡು ತಿಂಗಳು ಎಷ್ಟೆಲ್ಲ ಅನುಭವಿಸಿದ್ದೀನಿ. ಸರಿ, ನೀನು ನನ್ನ ತುಂಬ ಲವ್ ಮಾಡ್ತಿದ್ಯಲ್ಲ, ನನ್ನ ಹೆಸರೇಳು ನೋಡೋಣ. ಗೊತ್ತಿಲ್ಲ ಅಲ್ಲ, ಆದರೆ ನಾನು ನೀನು ಎಷ್ಟು ಗಂಟೆಗೆ ಎದ್ದಳ್ತೀಯಾ, ಎಷ್ಟೊತ್ತು ಮಲಗ್ತೀಯಾ, ನಿಂಗೇನು ಇಷ್ಟ ಏನು ಇಷ್ಟ ಇಲ್ಲ, ನೀನು ಎಲ್ಲಿ ಹೋಗ್ತೀಯಾ, ನಿಂಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಪ್ರತಿಯೊಂದು ಗೊತ್ತು. ನಾನು ನಿನ್ನಿಂದೆ ಬರಬೇಕಾದ್ರೆ ನಿನ್ನೆರಳು ಸಹ ನನಗೆ ಕಾಮನ್ ಬಿಲ್ಲ ಕಾಣಿಸ್ತಾ ಇತ್ತು. ಆದರೆ ಈಗ ನೀನು ನನ್ನ ಎದುರುಗಡೆ ನಿಂತಿದ್ರು ಕಾಣಿಸ್ತಾ ಇಲ್ಲ. ಪ್ಲೀಸ್, ಯಾವ ಕಣ್ಗಳಿಗೆ ನಾನು ಇಷ್ಟ ಆಗಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ಕಣ್ಗಳು ನನ್ನ ತಪ್ಪಾಗಿ ನೋಡ್ಬಿಡ್ತು. ಹಳೆದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ. ಮನಸ್ಸು ಸತ್ತೋಗಿರೋ ಮನಸ್ಸಿಗೆ ಸಮಾಧಿ ಮಾಡೋಕ್ಕೆ ಬಂದಿದ್ದೀನಿ, ಮತ್ತು ಇನ್ಯಾವತ್ತೂ ನಿಂಗೆ ನಾನು ತೊಂದರೆ ಕೊಡಲ್ಲ. ಬಾಯ್. ಹೋಗ್ಬೇಡ, ನಿನ್ ಬಗ್ಗೆ ಎಲ್ಲನೂ ತಿಳ್ಕೊತೀನಿ. ನಿಮ್ಗೊಂದು ವಿಷಯ ಗೊತ್ತಾ, ನಾನು ತುಂಬಾ ಬೇಗ ಕಲಿತೀನಿ. ನಾನು ತುಂಬಾನೇ ಬೇಗ ಮರೀತೀನಿ. ಪ್ಲೀಸ್ ನಿಂತ್ಕೋ, ನಾನು ತುಂಬಾ ಲವ್ ಮಾಡ್ತಿದ್ದೀನಿ, ನನ್ ಬಿಟ್ಟು ಹೋಗ್ಬೇಡ. ನಾನು ಹೋಗಿ ಎರಡು ದಿನ ಆಯ್ತು. ನಿಂತ್ಕೋ ನಿಂತ್ಕೋ ಪ್ಲೀಸ್. ಏನಾಯ್ತು? ಯಾಕಪ್ಪ ಮದ್ವೆಗ್ ಮುಂಚೆನೆ ನಮ್ಮ ಹುಡುಗಿನ ಅಳಿಸ್ತಾ ಇದ್ಯಾ? ಮದ್ವೆ ಗಂಡು ನಾನಲ್ಲ ಅವನು. ಬಾವಾ ಸಾರಿ.
ಮದ್ವೆ ಆಗ್ತೀಯಾ? ಯಾಕೋ ನನ್ನ ಇಷ್ಟ ಅಳಿಸ್ತೆ? ನಿನ್ ಮದ್ವೆ ಆದ್ಮೇಲೆ ನನ್ ಕಣ್ಣೀರ್ ಹಾಕೋದು ಇದ್ದೇ ಇರುತ್ತಲ್ವಾ?